ಪರಪ್ಪನಗ್ರಹಾರ ಜೈಲಿನಲ್ಲಿದ್ದು ಸದ್ಯ ಮತ್ತೆ ಅವರ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗಿದೆ. ಆಗಸ್ಟ್ 14ರವರೆಗೂ ಕೂಡ ಅವರು ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗತ್ತೆ. ಇವತ್ತಿಗೆ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗಿತ್ತು. ಹಾಗಾಗಿ ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಪರಪ್ಪನಗ್ರಹಾರ ಜೈಲಿನಿಂದ 14 ಮಂದಿ ಮತ್ತು ತುಮಕೂರಿನ ಜೈಲಿನಿಂದ ಒಟ್ಟು 3ರನ್ನ ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ನ್ಯಾಯಾಂಗ ಬಂಧನದ ಅವಧಿ ಈಗ ಮತ್ತೆ ಮುಂದುವರಿಕೆಯಾಗಿದೆ. 14ನೇ ತಾರೀಕಿನವರೆಗೂ ಆಗಸ್ಟ್ 14ರವರೆಗೂ ಕೂಡ ವಿಸ್ತರಣೆಯಾಗಿದೆ. ವಿಶೇಷ ಕೋರ್ಟ್ ಎದುರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಡಿ ಗ್ಯಾಂಗ್ನ ಹಾಜರುಪಡಿಸಲಾಗಿತ್ತು. ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ಈಗ ವಿಸ್ತರಣೆಗೊಂಡದ್ದು. ಆಗಸ್ಟ್ 14ರವರೆಗೆ ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗುತ್ತೆ. ಮುಂದೆ ಮತ್ತೆ ಇದೇ ವಿಸ್ತರಣೆ ಸಾಧ್ಯತೆ ಕೂಡ ಇರುತ್ತೆ, ಅಥವಾ ಮುಂದೆ ಏನು ಬೆಳವಣಿಗೆಗಳಾಗಬಹುದು ಆ ನಂತರದಲ್ಲಿ ನೋಡಬೇಕಾಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ, ಸದ್ಯ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿಲ್ಲ, ಈ ಕಡೆಗೆ ಅವರು ಕೂಡ ಬೇಲ್ಗೆ ಅರ್ಜಿ ಹಾಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ನ್ಯಾಯಾಂಗ ಬಂಧನದ ವಿಸ್ತರಣೆ ಬಹುನಿರೀಕ್ಷಿತವಾಗಿತ್ತು, ಆದ್ರೆ ಎಲ್ಲಿಯವರೆಗೂ ಅನ್ನೋ ಪ್ರಶ್ನೆ ಇತ್ತಲ್ವಾ ಮುರಳಿ? ಖಂಡಿತ ಹೋಗಿರ್ತೀವಿ, ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಆರೋಪಗಳು ಯಾರು ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ. ಜೊತೆಗೆ ಈ ಪ್ರಕರಣದಲ್ಲಿ ದೋಷಾರೋಪ ಪಟ್ಟಿ ಕೂಡ ಇದುವರೆಗೂ ಕೂಡ ಸಲ್ಲಿಕೆ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಆರೋಪಿಗಳು ಕೂಡ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗೋ ತನಕ ಕೂಡ ಯಾವುದೇ ರೀತಿಯಲ್ಲಿ ಜಾಮೀನಿಗೆ ಅರ್ಜಿಯನ್ನು ಹಾಕಬಾರದು ಅಂತೇಳಿ ಒಂದು ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಅವರನ್ನ ಹಾಜರುಪಡಿಸಲಾಯಿತು. ಹಾಜರುಪಡಿಸಿದ ಸಂದರ್ಭದಲ್ಲಿ ಅವ್ರನ್ನ ಆಗಸ್ಟ್ 14ರ ತನಕ ಕೂಡ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿ ಆದೇಶವನ್ನು ಮಾಡಿರುವಂತದ್ದು. ಯಾಕಂದ್ರೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಎಲ್ಲ ಆರೋಪಿಗಳನ್ನು ಹಾಜರುಪಡಿಸಿದ್ರು. ಹಾಜರುಪಡಿಸಿದ ಬಳಿಕ ಒಂದಿಬ್ಬರ ಆರೋಪಿಗಳ ಐಡೆಂಟಿಫಿಕೇಶನ್ ಪೀರಿಯಡ್, ಅಂದ್ರೆ ಯಾರು ಆರೋಪಿಗಳಿರ್ತಾರೆ ಅವರ ಐಡೆಂಟಿಫಿಕೇಶನ್ ಪೀರಿಯಡ್ ಆಗ್ಬೇಕಾದಂತದ್ದು, ಅದನ್ನ ಬಗ್ಗೆ ಅರ್ಜಿಯನ್ನು ಇವತ್ತು ಕೋರ್ಟ್ ನಲ್ಲಿ ಹಾಕಿದ್ರು. ತಹಶೀಲ್ದಾರ್ ಮೂಲಕ ಅದನ್ನ ಐಡೆಂಟಿಫಿಕೇಶನ್ ಪೀರಿಯಡ್ ಮುಕ್ತಾಯಗೊಳ್ಬೇಕು ಅಂತ ಹೇಳಿ ಕೂಡ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಅದನ್ನು ಹೊರತುಪಡಿಸಿ ಇವತ್ತು ಯಾವುದೇ ರೀತಿಯ ಕೋರ್ಟ್ ನಲ್ಲಿ ಡೆವಲಪ್ಮೆಂಟ್ ಗಳು ಕೂಡ ಆಗ್ಲಿಲ್ಲ. ಇವತ್ತು ಅವರ ಏನೋ ಪೊಲೀಸ್ ಅಂದ್ರೆ ನ್ಯಾಯಾಂಗ ಬಂಧನವನ್ನ ಕಂಟಿನ್ಯೂ ಮಾಡಿ ಅಂತೇಳಿ 10 ಪುಟಗಳ ಏನೋ ಒಂದು ರಿಮೈಂಡ್ ಕಾಪಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅಂಶ ಪವಿತ್ರ ಗೌಡ ಸ್ನೇಹಿತೆ ಸಮತ, ಅಂದ್ರೆ ಸಾಕಷ್ಟು ನಂಟನ್ನ ಉಂಟುಕೊಂಡಿದ್ದಂತವ್ರು 164 ಸ್ಟೇಟ್ಮೆಂಟ್ ಅನ್ನ ನ್ಯಾಯಾಧೀಶರ ಮುಂದೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಉಲ್ಲೇಖ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಮುಂದೆ ರಿಮೈಂಡ್ ಕಾಪಿ ಕೂಡ ಸಲ್ಲಿಕೆಯಾಗಿದ್ದು. ಸಲ್ಲಿಕೆಯಾಗಿ ಈಗ ಅವರನ್ನ ನ್ಯಾಯಾಂಗ ಬಂಧನ ಕಸ್ಟಡಿಯನ್ನ ಮುಂದುವರೆಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.